ಸಾಧಾರಣ ಕಾಲದ ಇಪ್ಪತ್ತೊಂಬತ್ತನೆಯ ವಾರ ಶನಿವಾರ ಈ ದಿನದ ಕಾರ್ಮಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಸಂತ ಲೂಕನವರದ ಶುಭ ಸಂದೇಶದಿಂದ ವಾಚನ ಒಮ್ಮೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಲು ಬೆಟ್ಟವನ್ನೇರಿದರು ರಾತ್ರಿಯೆಲ್ಲ ದೇವರ ಪ್ರಾರ್ಥನೆಯಲ್ಲಿ ಕಳೆದರು ಬೆಳಗಾದಾಗ ತಮ್ಮ ಶಿಷ್ಯರನ್ನು ಕರೆದು ಅವರಲ್ಲಿ ಹನ್ನೆರಡು ಮಂದಿಯನ್ನು ಆರಿಸಿಕೊಂಡರು ಅವರಿಗೆ ಪ್ರೇಷಿತರು ಎಂದು ಹೆಸರಿಟ್ಟರು ಹೀಗೆ ಆಯ್ಕೆಯಾದವರು ಪೇತ್ರನೆಂದು ಹೆಸರು ಪಡೆದ ಸಿಮೋನಾ ಮತ್ತು ಅವನ ಸಹೋದರ ಆಂದ್ರೇಯ ಯಾಕೋಬಾ ಮತ್ತು ಯೋವಾನ ಫಿಲಿಪ್ಪ ಮತ್ತು ಬರ್ತಲೋಮಾಯ ಮತ್ತಾಯ ಮತ್ತು ತೋಮ ಅಲ್ಫಾಯನ ಮಗ ಯಾಕೋಬಾ ಮತ್ತು ದೇಶಾಭಿಮಾನಿ ಎನಿಸಿಕೊಂಡಿದ್ದ ಸಿಮೋನಾ ಯಾಕೋಬನ ಮಗ ಯೂದ ಮತ್ತು ಗುರುದ್ರೋಹಿಯಾಗಲಿದ್ದ ಯೂದ ಇಸ್ಕರಿಯೋತ ಅನಂತರ ಯೇಸುಸ್ವಾಮಿ ಅವರೊಂದಿಗೆ ಬೆಟ್ಟದಿಂದ ಇಳಿದು ಸಮತಟ್ಟಾದ ಸ್ಥಳಕ್ಕೆ ಬಂದರು ಶಿಷ್ಯರ ದೊಡ್ಡ ಗುಂಪು ಅಲ್ಲಿ ನೆರೆದಿತ್ತು ಜುಧೆಯ ಪ್ರಾಂತ್ಯದಿಂದಲೂ ಜೆರುಸಲೇಂ ಪಟ್ಟಣದಿಂದಲೂ ಸಮುದ್ರ ತೀರದ ಟಾಯರ್ ಮತ್ತು ಸಿದೋನ್ ಪಟ್ಟಣಗಳಿಂದಲೂ ಜನ ಸಮೂಹ ಅಲ್ಲಿಗೆ ಬಂದಿತ್ತು ಯೇಸುವಿನ ಬೋಧನೆಯನ್ನು ಕೇಳುವುದಕ್ಕೂ ತಮ್ಮ ರೋಗ ರುಜಿನಗಳನ್ನು ತಮ್ಮ ರೋಗ ರುಜಿನಗಳಿಂದ ವಿಮುಕ್ತರಾಗುವುದಕ್ಕೂ ಜನರು ಅಲ್ಲಿಗೆ ಬಂದು ಸೇರಿದ್ದರು ದೆವ ಪೀಡಿತರು ಕೂಡ ಬಂದು ಸ್ವಸ್ಥರಾಗುತ್ತಿದ್ದರು ಯೇಸುವಿನಿಂದ ದಿವ್ಯ ಶಕ್ತಿ ಹರಿದು ಎಲ್ಲರನ್ನು ಗುಣಪಡಿಸುತ್ತಿತ್ತು ಆದುದರಿಂದ ಅಲ್ಲಿದ್ದ ಜನರೆಲ್ಲರೂ ಯೇಸುವನ್ನು ಮುಟ್ಟಲು ತವಕ ಪಡುತ್ತಿದ್ದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರು ನಿಮಗೆ ಸ್ತುತಿಯಾಗಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಲು ಬೆಟ್ಟವನ್ನೇರಿದರು ಪ್ರತಿಯೊಬ್ಬರ ಜೀವನ ಪ್ರತಿದಿನ ಬೆಳವಣಿಗೆಯ ಹಂತದಲ್ಲಿ ಸಾಗಬೇಕು ಹೇಗೆ ಯೇಸು ಪ್ರಾರ್ಥನೆ ಮಾಡಲು ಬೆಟ್ಟವನ್ನೇರಿದರೂ ನಾವು ಸಹ ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಬೆಟ್ಟಗಳನ್ನ ಏರುವ ಅವಶ್ಯಕತೆ ಇದೆ ಈ ರೀತಿಯ ಬೆಳವಣಿಗೆಯನ್ನು ಕಂಡಾಗ ಮಾತ್ರ ನಾವು ಸಹ ನಮ್ಮ ದೈನಂದಿನ ಜೀವನದಲ್ಲಿ ದೈವ ಪ್ರೀತಿಯನ್ನು ಸವಿಯಲು ಸಾಧ್ಯವಾಗುತ್ತದೆ ಯಾವಾಗ ನಮ್ಮ ಬೆಳವಣಿಗೆ ಕುಂಠಿತವಾಗುತ್ತದೆ ದಿನೇ ದಿನೇ ನಾವು ಕುಂದುತ್ತೇವೆ ಆಗ ನಮ್ಮ ಶಾಂತಿ ಸಮಾಧಾನ ಕದಲುತ್ತದೆ ನಮ್ಮ ಜೀವನ ಒಂದು ರೀತಿಯ ನರಕ ಯಾತನೆಯಾಗುತ್ತದೆ ಬೆಳವಣಿಗೆ ಇಲ್ಲದ ಜೀವನ ಪ್ರಾಣಿಯ ಜೀವನ ಬೆಳವಣಿಗೆಯನ್ನು ಕಾಣದ ಜೀವನ ನರಕ ಸದೃಶ್ಯವಾದದ್ದು ಯಾವಾಗ ಬೆಳವಣಿಗೆಯನ್ನು ಕಾಣುತ್ತೇವೆ ಯಾವಾಗ ಉನ್ನತಿಯತ್ತ ಸಾಗುತ್ತೇವೆ ಯಾವಾಗ ಸದ್ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವು ರೂಪಿಸಿಕೊಳ್ಳುತ್ತಾ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸದ್ಗುಣಗಳ ಬೆಳವಣಿಗೆಯನ್ನ ನಾವು ಕಾಣುತ್ತೇವೆ ದೈವ ಪ್ರೀತಿಯ ಅನುಭವವನ್ನು ಪಡೆಯಲು ಶಕ್ತರಾಗುತ್ತೇವೆ ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಾವು ದೇವರಂತಾಗಲು ಪ್ರಯತ್ನಿಸುತ್ತೇವೆ ದೇವರ ಮನಸ್ಸನ್ನ ನಮ್ಮ ಮನಸ್ಸಾಗಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ ಎತ್ತರೆತ್ತರಕ್ಕೆ ಸಾಗಿದಷ್ಟು ನಮ್ಮ ನೋಟ ಹೆಚ್ಚು ವಿಶಾಲವಾಗುತ್ತಾ ಹೋಗುತ್ತದೆ ನಾವು ಮೇಲೇರಿದಷ್ಟು ನಮ್ಮ ನೋಟ ವಿಶಾಲವಾಗುತ್ತದೆ ಮೇಲೇರಿದಷ್ಟು ನಾವು ನೋಡುವ ವಿಷಯಗಳನ್ನ ಸರಿಯಾಗಿ ನೋಡಲು ಸಾಧ್ಯವಾಗುತ್ತದೆ ಹೆಚ್ಚಿನ ವಿಷಯ ವಿಷಯಗಳನ್ನ ಕಾಣಲು ಸಾಧ್ಯವಾಗುತ್ತದೆ ಆದ್ದರಿಂದ ಈ ರೀತಿಯ ಒಂದು ಎತ್ತರಕ್ಕೆ ಸಾಗುವಂತಹ ಬೆಳವಣಿಗೆ ಎತ್ತರಕ್ಕೆ ಸಾಗುವ ಆ ಅಂಶ ನಮ್ಮಲ್ಲಿರಬೇಕು ಈ ರೀತಿ ನಾವು ಮೇಲೇರಿದಾಗ ಮಾತ್ರ ಯಾವುದೇ ಒಂದು ವಿಷಯದ ಬಗ್ಗೆ ವಿಶಾಲವಾದ ಮನೋಭಾವವನ್ನು ನಾವು ಮೈರೂಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಯೇಸುಕ್ರಿಸ್ತರು ಬೆಟ್ಟವನ್ನೇರಿ ಮೇಲೋರಿ ಬೆಟ್ಟವನ್ನೇರಿ ಸಾಗಿದರು ಹೀಗೆ ಶಿಷ್ಯರಲ್ಲಿ ಪ್ರೇಷಿತರನ್ನ ಆರಿಸಿಕೊಳ್ಳಲು ಸಾಧ್ಯವಾಯಿತು ಪ್ರಭು ಯೇಸುಕ್ರಿಸ್ತರು ಒಂದು ಮೆಟ್ಟಿಲು ಮೇಲೆ ಹೋಗಿ ಸ್ವಲ್ಪ ಮೇಲೇರಿ ಆ ಶಿಷ್ಯರಲ್ಲಿ ಯಾರು ಪ್ರೇಷಿತರಾಗಲು ಯೋಗ್ಯರು ಎಂಬುದನ್ನು ಕಾಣಲು ಶಕ್ತರಾದರು ಹಾಗೆ ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ವಿಷಯಗಳನ್ನ ನಾವು ಕಾಣದ ಕಂಡು ಅರಿಯದಾದಾಗ ಅರಿತು ಅವುಗಳಿಗೆ ಸರಿಯಾದ ಪರಿಹಾರವನ್ನು ಕಾಣದಾದಾಗ ಸ್ವಲ್ಪ ಮೇಲೆ ಹೋಗುವ ಅವಶ್ಯಕತೆ ಇದೆ ಮೇಲೆ ಹೋಗುವ ಸಂಕೇತ ದೇವರತ್ತ ಹೋಗುವಂತಹ ಸಂಕೇತ ನಾವೆಲ್ಲರೂ ದೇವರು ಮೇಲಿದ್ದಾರೆ ನಮಗಿಂತ ಮೇಲಿದ್ದಾರೆ ಎಂಬುದಾಗಿ ವಿಶ್ವಾಸಿಸುತ್ತೇವೆ ದೇವರು ಒಂದು ಸ್ಥಳದಲ್ಲಿ ವಾಸವಾಗಿಲ್ಲ ಅವರೊಂದು ಸ್ಥಿತಿಯಲ್ಲಿದ್ದಾರೆ ಅದು ಒಂದು ರೀತಿಯ ತತ್ವಶಾಸ್ತ್ರವಾದರೆ ಮೇಲೆ ದೇವರು ಮೇಲಿದ್ದಾರೆ ಅಂದರೆ ದೇವರು ನಮಗಿಂತ ಮೇಲಿದ್ದಾರೆ ನಮ್ಮ ಯೋಚನೆಗಳಿಗಿಂತ ಅವರ ಯೋಚನೆಗಳ ಮೇಲು ಅವರ ಯೋಚನೆಗಳು ಮೇಲು ನಮ್ಮ ನೋಟಕ್ಕಿಂತ ಅವರ ನೋಟ ಮೇಲು ಎಂಬುದಾಗಿ ನಾವು ವಿಶ್ವಾಸಿಸ್ತೇವೆ ಈ ರೀತಿ ದೇವರು ನಮಗಿಂತ ಒಂದು ಮೇಲಿನ ಸ್ಥಿತಿಯಲ್ಲಿ ವಾಸ ಮಾಡುತ್ತಾರೆ ನಾವು ಸಹ ಸಂಕಷ್ಟದ ಸ್ಥಿತಿಯಲ್ಲಿ ಕಷ್ಟದ ಸ್ಥಿತಿಯಲ್ಲಿ ನಮ್ಮ ಜೀವನದಲ್ಲಿ ಕಷ್ಟಗಳು ತೊಂದರೆಗಳು ಎದುರಾದಾಗ ಸ್ವಲ್ಪ ಮೇಲೋಗುವ ಅವಶ್ಯಕತೆ ಇದೆ ನಾವು ಸಾಧಾರಣವಾಗಿ ನೋಡುವ ನೋಟಕ್ಕಿಂತ ಸ್ವಲ್ಪ ಮೇಲೆ ನಿಂತು ಯೋಚಿಸಿದಾಗ ಮೇಲೆ ನಿಂತು ನೋಡಿದಾಗ ನಮ್ಮ ಕಷ್ಟಗಳು ನಮ್ಮ ತೊಂದರೆಗಳು ನಮಗೆ ಎದುರಾಗುವ ಸವಾಲುಗಳಿಗೆ ಹೊಸ ರೀತಿಯ ಪರಿಹಾರವನ್ನ ಒಂದು ವಿಶಾಲ ಮನೋಭಾವದ ಪರಿಹಾರವನ್ನ ನಾವು ಕಾಣಲು ಶಕ್ತರಾಗುತ್ತೇವೆ ಇಂತಹ ಒಂದು ವರದಾನಕ್ಕಾಗಿ ಇದ್ದು ಪ್ರಾರ್ಥಿಸೋಣ ಕಷ್ಟಗಳು ಎದುರಾದಾಗ ಏನು ಅರಿಯದಾದಾಗ ಸಂಕಷ್ಟಗಳಿಗೆ ನಾವು ಎದುರಾದಾಗ ಯಾರು ನಮ್ಮನ್ನ ಸರಿಯಾಗಿ ಅರ್ಥೈಸಿಕೊಳ್ಳದಾಗ ನೋವಿನ ಬಾಧೆಯಲ್ಲಿ ನಾವಿರುವಾಗ ಸ್ವಲ್ಪ ಮೇಲೋಗೋಣ ದೇವರ ಸಹಾಯದಿಂದ ಮೇಲೋಗೋಣ ಪ್ರಾರ್ಥನೆಯಲ್ಲಿ ಮೇಲೋಗಲು ಪ್ರಯತ್ನಿಸೋಣ ಆಗ ನಾವೆಲ್ಲವನ್ನ ವಿಶಾಲವಾಗಿ ನೋಡಲು ಸಾಧ್ಯವಾಗುತ್ತದೆ ಎಲ್ಲವನ್ನ ನಾವು ಒಂದು ರೀತಿಯ ಸಕಾರಾತ್ಮಕ ಮನೋಭಾವದಿಂದ ನೋಡಲು ಸಾಧ್ಯವಾಗುತ್ತದೆ ಈ ವರದಾನದಿಂದ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನದಿಂದ ಬಾಳಲು ಸಾಧ್ಯವಾಗುತ್ತದೆ ಇಂತಹ ವರದಾನಕ್ಕಾಗಿ ವಿಶೇಷವಾಗಿ ಕ್ರಿಸ್ತರಲ್ಲಿ ಪ್ರಾರ್ಥಿಸೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ